ಎಸ್ಎ ಹುಬ್ಬಳ್ಳಿಯಲ್ಲಿ ನಡೆದಂತಹ ಕಾಲೇಜು ವಿದ್ಯಾರ್ಥಿನಿ ನೇಹಾ ಹಿರಮಠ ಹತ್ಯೆ ಈಗ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಹಾಗಾಗಿ ನೇಹಾ ಹತ್ಯೆಯನ್ನ ಖಂಡಿಸಿ ರಾಜ್ಯದಾದ್ಯಂತ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇರುವುದಕ್ಕೆ ಬಿಜೆಪಿ ನಾಯಕರ ಹೋರಾಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿಚ್ಚಿ ಕೊಟ್ಟಿದ್ದಾರೆ. ಮುಸ್ಲಿಂ ತುಷ್ಟೀಕರಣದ ಆರೋಪಕ್ಕೆ ಡಿಕೆಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮುಸ್ಲಿಂ ಬಾಂಧವರಿಗೆ ಮಾನಸಿಕವಾಗಿ ಹಿಂಸೆಯನ್ನ ಕೊಡ್ತಿದ್ದಾರೆ. ದೇಶದಿಂದ ಓಡೋಗ್ಬೇಕು, ಬಿಜೆಪಿಯಿಂದ ಚಿತ್ರ ಹಿಂಸೆಯನ್ನ ಕೊಡಲಾಗ್ತಾರೆ ಮುಸ್ಲಿಂ ಬಾಂಧವರಿಗೆ. ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಡಿಕೆ ಹೇಳಿದ್ದಾರೆ. ಯಾವುದೇ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ನಾವು ಉತ್ತೇಜನ ಕೊಟ್ಟಿಲ್ಲ, ಕೊಡೋದು ಇಲ್ಲ ಕೂಡ. ರಾಜ್ಯದಲ್ಲಿ ಡಬಲ್ ಎಂಜಿನ್ ಸರ್ಕಾರ ಫೇಲ್ ಆಗಿದೆ. ನಾವು 135 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲೋದ್ರ ಮುಖಾಂತರ ರಾಜ್ಯದಲ್ಲಿ ಬಿಜೆಪಿಯನ್ನ ಧೂಳೀಪಟ ಮಾಡಿದ್ವಿ. ದೊಡ್ಡ ಎಂಜಿನ್ ಕೂಡ ಫೇಲ್ ಆಗಿದೆ ಅನ್ನುವಂಥ ನಿಟ್ಟಲ್ಲಿ ವ್ಯಂಗ್ಯವನ್ನ ಮಾಡಿದ್ದಾರೆ ಡಿಸಿಎಂ ಡಿಕೆಶಿ. ಬೆಂಗಳೂರಿನಲ್ಲಿ ಬಿಜೆಪಿ ವಿರುದ್ಧ ಡಿಕೆ ಕಿಡಿಕಾರಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ರೀತಿಯಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅವರಿಗೆ ತಂದಿಟ್ಟು ತಮಾಷೆ ನೋಡೋದು ಖುಷಿ ಆಗ್ತಾರೆ. ಮುಸ್ಲಿಂ ತುಷ್ಟೀಕರಣದ ಆರೋಪಕ್ಕೆ ಡಿಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಮುಸ್ಲಿಂ ಬಾಂಧವರಿಗೆ ಮಾನಸಿಕವಾಗಿ ಹಿಂಸೆಯನ್ನ ಕೊಡ್ತಿದ್ದಾರೆ. ಪದೇ ಪದೇ ಜಾತಿ ಧರ್ಮದ ಹೆಸರೇಳ್ಕೊಂಡು ಮುಸ್ಲಿಂ ಬಾಂಧವರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ, ಮಾನಸಿಕ ಹಿಂಸೆಯನ್ನ ಕೊಡ್ತಿದ್ದಾರೆ ಅಂತ ಮುಸ್ಲಿಮರ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿರುವಂತದ್ದು. ದೇಶದಿಂದ ಓಡೋಗ್ಬೇಕು ಅಂತ ಬಿಜೆಪಿಯಿಂದ ಚಿತ್ರಹಿಂಸೆ ಕೊಡಲಾಗ್ತಾ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ನೇಹಾ ಹಿರಮಠ ಕೊಲೆ ಪ್ರಕರಣ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಇತ್ತ ಮುಸ್ಲಿಂ ಬಾಂಧವರ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಧ್ವನಿಯನ್ನ ಎತ್ತಿರೋದು ಒಂದು ಕಡೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಚಂದ್ರಕಲ, ಈಗಾಗಲೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥ ಆರೋಪ ಒಂದ್ ಕಡೆ, ಏನು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ನೇಹಾ ಅವರ ಹತ್ಯೆ ಆಗಿರ್ಬೋದು, ಈ ವಿಚಾರಗಳನ್ನ ಮುಂದಿಟ್ಟುಕೊಂಡು ಇವತ್ತು ಬಿಜೆಪಿ ನಾಯಕರು ಮತ್ತೆ ಜೆಡಿಎಸ್ ಪಕ್ಷದ ನಾಯಕರು ಇವತ್ತು ಪ್ರತಿಭಟನೆ ಕೂಡ ಮುಂದಾಗಿರುವಂಥದ್ದು, ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ನೀಡಿದೆ. ಅಂದ್ರೆ ಬಿಜೆಪಿ ಅವರಿಗೆ ಯಾವುದೇ ರೀತಿ ಮಾಡೋಕೆ ಒಂದ್ ರೀತಿಯಲ್ಲಿ ಬೇರೆ ಕೆಲಸ ಇಲ್ಲ, ಅದು ವಿರೋಧ ಪಕ್ಷವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದವ್ರ ಹಕ್ಕು ಮಾಡ್ಲಿ ಅನ್ನುವಂಥದ್ದು. ಇನ್ನೊಂದು ಪ್ರಮುಖವಾಗಿ ಮುಸ್ಲಿಂ ಸಮುದಾಯದ ತುಷ್ಟೀಕರಣ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಮ್ದು ಶಾಂತಿಯ ತೋಟ, ಬಿಜೆಪಿಯವರು ಮುಸ್ಲಿಂ ಬಾಂಧವರು ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿರುವಂಥದ್ದು. ಹಾಗಾಗಿ ನಾವು ಎಲ್ಲರೂ ಕೂಡ, ಅಂದ್ರೆ ಎಲ್ಲ ಧರ್ಮವನ್ನು ಕೂಡ ನಾವು ಗೌರವಿಸ್ತೇವೆ, ಹಾಗಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅದನ್ನ ಪೊಲೀಸ್ ಇಲಾಖೆ ಮಾಡುತ್ತದೆ. ಅದಕ್ಕೆಲ್ಲದೂ ಕೂಡ ರಾಜ್ಯ ಸರ್ಕಾರಕ್ಕೆ ಸಪೋರ್ಟ್ ಆಗಿಯೂ ಇರುತ್ತೆ. ಯಾವುದೇ ರೀತಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುವಂತಹ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಬಿಜೆಪಿ ಆರೋಪವನ್ನ ತಳ್ಳಿ ಹಾಕಿರುವಂಥದ್ದು. ಈಗಾಗಲೇ ಒಂದ್ ಕಡೆ ಏನು ಬಿಜೆಪಿ ಮತ್ತೆ ಏನು ಈಗಾಗಲೇ ರಾಜ್ಯದ ಏನು ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಮತ್ತೆ ಎರಡು ಡಬಲ್ ಇಂಜಿನ್ ಇದ್ರು ಕೂಡ ಎಲ್ಲ ಒಂದ್ ಕಡೆ ಫೇಲ್ ಆಗಿತ್ತು ಹಿಂದೆ ಬಿಜೆಪಿ ಮತ್ತು ಎರಡು ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಇರುವಂತ ಸಂದರ್ಭದಲ್ಲಿ ಕೂಡ ಡಬಲ್ ಇಂಜಿನ್ ಸರ್ಕಾರ ಅಂತಕ್ಕಂಥ ಏನ್ ಪ್ರತಿಪಾದನೆ ಮಾಡ್ತಾ ಇದ್ರು ಅವಾಗಲೂ ಕೂಡ ಫೇಲ್ ಆಗಿತ್ತು. ಹಾಗೆ ಈಗ ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಕೂಡ ಕೇಂದ್ರದ ಯೋಜನೆಗಳನ್ನ ರಾಜ್ಯಕ್ಕೆ ತರುವಂತ ಪ್ರಯತ್ನ ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥ ಕೆಲವಷ್ಟು ಸವಲತ್ತನ್ನು ಕೂಡ ಕೇಂದ್ರ ಸರ್ಕಾರ ಕೊಡುವಲ್ಲಿ ಎಲ್ಲ ಒಂದ್ ಕಡೆ ವಿಫಲವಾಗಿದೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆ ಆಗಿರ್ಬೋದು ಮತ್ತೆ ಆರೋಪಗಳನ್ನಾಗಿರ್ಬೋದು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು ಚಂದ್ರಕಲಾ. ಇತ್ತ ಗಮನಿಸಬೇಕಾಗುತ್ತೆ ಬಸವರಾಜ್, ಯಾಕಂತಂದ್ರೆ ಮುಸ್ಲಿಂ ಮತಗಳನ್ನ ಓಲೈಸಿಕೊಳ್ಳೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆ ಕೊಟ್ರ ಹೇಗೆ ಅಂತ. ಯಾಕಂತಂದ್ರೆ ಮುಸ್ಲಿಂ ಬಾಂಧವರಿಗೆ ಮಾನಸಿಕವಾಗಿ ಹಿಂಸೆಯನ್ನ ಕೊಡ್ತಾ ಇದ್ದಾರೆ, ದೇಶದಿಂದ ಓಡೋಗ್ಬೇಕು, ಆ ರೀತಿಯಾಗಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಎಲ್ಲೊಂದು ಕಡೆ ಇವರು ಮುಸ್ಲಿಮರ ವಿರೋಧಿ ಬಿಜೆಪಿಯವರು ಅಂತ ಬಣ್ಣಿಸೋದಕ್ಕೆ ಏನಾದ್ರು ಮುಂದಾದ್ರೆ ಡಿಕೆ ಅಂತ. ಚಂದ್ರಕಲಾ, ಒಂದ್ ಕಡೆ ಈಗ ಏನು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂತ ಒಂದು ನೇಹಾ ಪ್ರಕರಣ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮತ್ತೆ ಡಿಸಿಎಂ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅಂದ್ರೆ ಇದು ವೈಯಕ್ತಿಕ ಕಾರಣಗಳಿಂದ ಆಗಿರುವಂತದ್ದನ್ನು ಅನ್ನುವಂಥದ್ದು, ಮತ್ತೆ ಈಗಾಗಲೇ ಗೃಹ ಸಚಿವರು ಕೂಡ ಅದೇ ರೀತಿ ಹೇಳಿಕೆ ಕೊಟ್ಟಿದ್ರು, ಸಂತೋಷ್ ಲಾಡ್ ಕೂಡ ಅದೇ ರೀತಿ ಹೇಳಿಕೆ ಕೊಟ್ಟಿದ್ರು. ಆ ರೀತಿ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸಾಕಷ್ಟು ಒಂದು ಕಾರವಾಗಿ ಪ್ರತಿಕ್ರಿಯೆ ನೀಡಿದ್ರು. ಅಂದ್ರೆ ಇದು ಎಲ್ಲ ಒಂದ್ ಕಡೆ ಮುಸ್ಲಿಂನ ಒಂದು ತುಷ್ಟೀಕರಣ ಮಾಡುವಂತದ್ದು, ಮುಸ್ಲಿಂನ ಓಲೈಕೆ ಮಾಡುವಂತದ್ದು, ಇದು ಚುನಾವಣೆ
ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದನ್ನ ಆರೋಪ ಮಾಡಿತ್ತು. ಇದನ್ನ ಈ ಒಂದು ಆರೋಪಕ್ಕೆ ತಿರುಗೇಟು ಕೊಡುವಂತಹ ಬರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಎಲ್ಲೋ ಒಂದ್ ಕಡೆ ಮುಸ್ಲಿಮನ್ನ ಬೆದರಿಸುವಂತ ಮತ್ತೆ ಹೆದರಿಸುವಂತ ಪ್ರಯತ್ನಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ಜಾತಿ ಧರ್ಮವನ್ನ ತರ್ತಾ ಇದ್ದಾರೆ. ಅದು ಒಂದ್ ರೀತಿಯಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಎಲ್ಲ ರೀತಿ ಕ್ರಮ ಕೈಗೊಂಡ್ರೂ ಕೂಡ ಬಿಜೆಪಿಯ ನಾಯಕರು ಎಲ್ಲೋ ಒಂದ್ ಕಡೆ ಅವರ ಮನೆಗೆ ಭೇಟಿ ಕೊಡುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಮತ್ತೆ ರಾಷ್ಟ್ರಾಧ್ಯಕ್ಷರನ್ನ ಭೇಟಿ ಮಾಡಿಸುವಂತ ಪ್ರಯತ್ನ ಆಗಿರ್ಬೋದು, ಹಲವು ನಾಯಕರು ಭೇಟಿ ಆಗಿರ್ಬೋದು, ಇವೆಲ್ಲವನ್ನು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಒಂದು ಜಾತಿ ಧರ್ಮದ ನಡುವೆ ಕಲಹನ ಉಂಟು ಮಾಡ್ಲಿಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಆರೋಪವನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾಡುವಂತ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯವನ್ನ ಹೆದರಿಸುವಂತ ಪ್ರಯತ್ನಕ್ಕೆ ಇದು ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಮುದಾಯವನ್ನ ಸೆಳೆಯುವಂತ ಪ್ರಯತ್ನಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ಮುಂದಾಗ್ತಾ ಇದ್ದಾವೆ. ಹಾಗಾಗಿ ಯಾವ ರೀತಿಯಾಗಿ ಇದನ್ನ ರಾಜ್ಯ ಜನತೆ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಚಂದ್ರಕಲಾ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.